ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಅಮೃತವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರೇ ರೀ ಜನವರಿ ತಿಂಗಳ 6ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮದಲ್ಲಿ ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಿ ಸದಾಕಾಲ ನಿಮ್ಮನ್ನು ಸಂರಕ್ಷಣೆ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಕೊಡೋಣ. ಸ್ವಸ್ಥ ಶ್ರೀ ವಿಕಾರನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿವಸ ಸೋಮವಾರ. ಇವತ್ತು ಭರಣಿ ನಕ್ಷತ್ರ ಇದೆ, ಮೇಷರಾಶಿಯಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಹಾಗೆಯೇ ಸಾಧ್ಯ ನಾಮಕವಾಗಿರತಕ್ಕಂಥ ಯೋಗ, ಸಾಧ್ಯ ಅನ್ನುವಂತಹ ಯೋಗ ಜೊತೆಯಲ್ಲಿ ವಣಿಕ್ ಅನ್ನುವಂತಹ ಕರ್ಣ ವೃಷಭ ರಾಶಿಯಲ್ಲಿ ಮಾಂದ್ಯ ಉದಯ ಆಗಿರತಕ್ಕಂಥದ್ದು, ಅಂದರೆ ಗುಳಿಕ ಕಾಲದ ಲೆಕ್ಕ. ಮಾಂದ್ಯ ಉದಯ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು. ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಹರಿಭಕ್ತನು ಕೂಡ ಇವತ್ತು ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು. ಇದು ಇವತ್ತಿನ ಪಂಚಾಂಗ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಮಾಂದ್ಯ ಉದಯ, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಡಸ್ಟ್ ಅಲರ್ಜಿ ಇರತಕ್ಕಂಥವರಿಗೆ ಕಣ್ಣು ಕೆಂಪಾಗ್ತಕ್ಕಂಥದ್ದು ಇತ್ಯಾದಿಗಳನ್ನು ಊಹಿಸಬಹುದು. ಉಳಿದಂತೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲೇ ಚತುರ್ಥಾಧಿಪತಿ ಚಂದ್ರ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿಕೊಳ್ಳಿ. ಶುಕ್ರಚಂದ್ರ ಯೋಗದಿಂದಾಗಿ ಉತ್ತಮವಾಗಿರತಕ್ಕಂಥ ಧನಗಮನವನ್ನು ನಿರೀಕ್ಷೆ ಮಾಡಬಹುದು. ಒಳ್ಳೆಯದಾಗಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶಿಯಲ್ಲಿರ್ತಕ್ಕಂಥ ಮಂಗಳ ಮತ್ತು ಮಾಂದ್ಯ ಸಮದೃಷ್ಟಿಯ ಯೋಗ ಜೊತೆಯಲ್ಲಿ ವೈಭಾವದಲ್ಲಿರತಕ್ಕಂಥ ಚಂದ್ರ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆಯನ್ನು ಇಲ್ಲ, ಸಹಜವಾಗಿರತಕ್ಕಂಥ ಒಂದು ದಿನ ಆಗಿದೆ. ಹಾಗಾಗಿ ಇವತ್ತು ಸ್ವಲ್ಪ ಸಮಾಧಾನಕ್ಕೋಸ್ಕರವಾಗಿ ನಿಮ್ಮ ಇಷ್ಟ ದೇವತೆಯ ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಅವಕಾಶ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಅಥವಾ ಗೊತ್ತಿಲ್ಲದೇ ಇದ್ದಂತಹ ಪಕ್ಷದಲ್ಲಿ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೈಭಾವದಲ್ಲಿ ಮಾಂದ್ಯ ಉದಯ ಆಗಿರತಕ್ಕಂಥದ್ದು, ಷಷ್ಠದಲ್ಲಿರ್ತಕ್ಕಂತಹ ಮಂಗಳ ಮತ್ತು ಲಾಭಸ್ಥಾನದಲ್ಲಿ ತಿಥಿಯಾಧಿಪತಿ, ದುಡ್ಡು ಕಾಸಿಗೆ ವಿಶೇಷವಾಗಿರತಕ್ಕಂಥ ಅವಕಾಶ ಇದೆ ಆಗಮನಕ್ಕೆ. ವೈಭಾವದಲ್ಲಿರ್ತಕ್ಕಂಥ ಮಾಂದ್ಯ ಸ್ವಲ್ಪ ಮಟ್ಟಿನ ಜುಗ್ಗತನವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಮಿಥುನ ರಾಶಿಯವರು ಇವತ್ತು ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟತಕ್ಕಂಥ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಚಂದ್ರನ ಬದಲಾವಣೆಯ ಸಂಬಂಧಿತವಾಗಿ ಕೂಡ ಆ ಒಂದು ಯೋಗವನ್ನು ಹೇಳಬಹುದಾಗಿದೆ. ಹಾಗಾಗಿ ಈ ಒಂದು ಯೋಗವನ್ನು ಮಿಥುನ ರಾಶಿಯವರಿಗೆ ಊಹಿಸಬಹುದು. ಇವತ್ತು ಧನ್ವಂತರಿಯ ಪ್ರಾರ್ಥನೆ ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ನೀರನ್ನು ಕುಡಿಸ್ತಕ್ಕಂಥದ್ದು, ಆ ಧನ್ವಂತರಿಯ ಪ್ರಾರ್ಥನೆಯನ್ನು ನೀರಿಗೆ ಅಭಿಮಂತ್ರಣೆ ಮಾಡಿ ಕುಡಿಸ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಕರ್ಮಭಾವದಲ್ಲಿರ್ತಕ್ಕಂಥದ್ದು, ಸ್ವಯಂ ಉದ್ಯೋಗವನ್ನು ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಏನಿದ್ದೀರಿ, ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಕ್ಕಂಥವ್ರು ಏನಿದ್ದೀರಿ, ಅಂಥವರಿಗೆ ಉತ್ತಮವಾಗಿರತಕ್ಕಂಥ ಒಂದು ದಿನ. ಲಾಭಾಂಶದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ ಆಗಬಹುದು. ಹಾಗೆಯೇ ಲಾಭಸ್ಥಾನದಲ್ಲಿ ಮಾಂದಿ ಇರತಕ್ಕಂಥದ್ದು ಕೆಲವರಿಗೆ, ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಇವತ್ತು ಸ್ವಲ್ಪ ಲಾಭಾಂಶದಲ್ಲಿ ಕೊರತೆ ಆಗ್ತಕ್ಕಂಥ ಲಕ್ಷಣವನ್ನು ಊಹಿಸಬಹುದು. ಪಂಚಮ ಭಾವದಲ್ಲಿರತಕ್ಕಂಥ ಮಾಂದಿ ಸಂಬಂಧಿತವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಉತ್ತಮವಾಗಿರತಕ್ಕಂಥ ದಿನ. ಕರ್ಮಭಾವದಲ್ಲಿರ್ತಕ್ಕಂಥ ಮಾಂದಿ ಮತ್ತು ಚತುರ್ಥದಲ್ಲಿರ್ತಕ್ಕಂಥ ಕುಜ, ಕೆಲವರಿಂದ ಸ್ವಲ್ಪ ಮಟ್ಟಿನ ಕಿರಿಕಿರಿ ಆಗ್ತಕ್ಕಂಥದ್ದು, ಕುಜ ಅಂದರೆ ಕೆಟ್ಟ ಜನರಿಂದ ಸ್ವಲ್ಪ ದೂರ ಇಡತಕ್ಕಂಥದ್ದು ಸೂಕ್ತ. ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ ಅಂತಕ್ಕಂಥದ್ದು ಶಾಸ್ತ್ರ ಮಾತು. ಹಾಗಾಗಿ ದುಷ್ಟ ಜನರು ಕಂಡಾಗ ಸ್ವಲ್ಪ ಅವರನ್ನು ದೂರ ಇಡೋದು ಅಥವಾ ಅಣ ನಮಸ್ಕಾರಣ ಇತ್ಯಾದಿ ಸ್ವಲ್ಪ ನಾಟಕ ಮಾಡಿ ಅವರನ್ನು ದೂರ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಇವತ್ತು ಗುರುವಿನ ಆರಾಧನೆ ನಿಮಗೆ ಶುಭ ಫಲ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಅಷ್ಟಮಚಂದ್ರ ಯೋಗ ಲಾಭಾಧಿಪತಿ ಅಷ್ಟಮದಿಂದ ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥ ಒಂದು ಯೋಗ. ಹಾಗೆಯೇ ಭಾಗ್ಯದಲ್ಲಿರತಕ್ಕಂಥ ಮಾಂದಿ. ಕನ್ಯಾರಾಶಿಯವರು ತಂದೆಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಹಾಗೆಯೇ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಸಂಬಂಧಿತವಾಗಿ ಆಹಾರದ ಕಡೆ ಗಮನ ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿ. ವಸ್ತ್ರಗಳು ಹರಿದೋಗದೆ ಇರತಕ್ಕಂಥ ರೀತಿಯಲ್ಲಿ ಹರಿತವಾಗಿರತಕ್ಕಂಥ ಚೂಪಾದ ವಸ್ತುಗಳಿಂದ ಅಪಾಯವಾಗ್ತಕ್ಕಂಥ ಒಂದು ಸ್ಥಿತಿ ಇದ್ದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸೂಕ್ತ. ವಾಹನ ಚಲಾಯಿಸುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಬೇಕು, ನಿಧಾನ ಇರಲಿ, ಯಾಕೆಂದರೆ ನಿಧಾನವೇ ಪ್ರಧಾನ, ಅದಿಲ್ಲ ಅಂದರೆ ಅಪಾಯಕ್ಕೆ ನಾಂದಿ ಆಗಬಹುದು. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸೂಕ್ತ. ದುರ್ಗಾ ಪರಮೇಶ್ವರಿ ಆರಾಧನೆ ಶುಭ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಶುಭ ದಿನ ಅಂತ ಹೇಳಬಹುದು. ಅಷ್ಟಮದಲ್ಲಿ ಮಾಂದಿ, ಸ್ವಲ್ಪ ಮಟ್ಟಿಗೆ ದೇಹದ ಅಧೋಭಾಗಗಳಲ್ಲಿ ಮಂಡಿ ಮೊಣಕಾಲು ಇತ್ಯಾದಿ ಜಾಗಗಳಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ತಕ್ಕಂಥ ನೋವು ಇತ್ಯಾದಿಗಳು ಕಾಣಿಸ್ಕೊಳ್ತಕ್ಕಂಥ,
ಕೆಲವರಿಗೆ ವಾತಪ್ರಕೋಪ ಇರತಕ್ಕಂಥವರಿಗೆ ಸ್ವಲ್ಪ ಊತ ಬಾತುಕೊಂಡಿರ್ತಕ್ಕಂಥದ್ದನ್ನು ಊಹಿಸಬಹುದಾಗತ್ತೆ. ಹಾಗಾಗಿ ಆ ಬಾವು ಕಡಿಮೆ ಆಗಲಿಕ್ಕೆ ಬೇಕಾದ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಹಾಗೆಯೇ ಯಾರಿಗೆ ಹಿಮೋಫಿಲಿಯಾ ಇತ್ಯಾದಿ ಸಮಸ್ಯೆ ಇರತಕ್ಕಂಥವ್ರಿಗೆ ಸ್ವಲ್ಪ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಆಗುವಂಥ ಲಕ್ಷಣ ಕೂಡ ಉಂಟು. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸತಕ್ಕಂಥದ್ದು ಸೂಕ್ತ. ಇವತ್ತು ಅಷ್ಟಮ ಮಾಂದಿ ಮತ್ತು ದ್ವಿತೀಯ ಮಂಗಳ ಸಂಬಂಧಿತವಾಗಿರ್ತಕ್ಕಂಥ ಒಂದು ದೋಷ ಏನಿದೆ, ಆ ಸಮಸ್ಯಾ ನಿವೃತ್ತಿಗೋಸ್ಕರವಾಗಿ ಮುಖ್ಯವಾಗಿ ನೀವು ವಾಸುಕಿ ಅಥವಾ ಅನಂತ ಪದ್ಮನಾಭ ಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಮಾಂದಿ ವಿವಾಹಾದಿ ಮಂಗಳ ಪ್ರಯತ್ನಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ತಕ್ಕಂಥದ್ದು, ಷಷ್ಠಚಂದ್ರ ಆದಾಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಒಂದು ಲಕ್ಷಣ. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ವ್ಯಯಕ್ಕೆ ದೃಷ್ಟಿ ಕೊಡ್ತಕ್ಕಂಥದ್ದು, ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಂದ ದೂರ ಇರತಕ್ಕಂಥದ್ದು ಸೂಕ್ತ. ಇನ್ನು ಇವತ್ತು ಪಂಚಮ ಸಂಬಂಧಿತವಾಗಿ ಗುರು ಶನೈಶ್ಚರನೊಂದಿಗೆ ಇರತಕ್ಕಂಥ ಒಂದು ಯೋಗ ಏನಿದೆ, ಈ ಒಂದು ಸಮಸ್ಯೆಯ ನಿವೃತ್ತಿಗೋಸ್ಕರವಾಗಿ ಆಂಜನೇಯನ ಧ್ಯಾನ ಮಾಡಿಕೊಳ್ಳಿ, ಶುಭವಾಗಲಿ. ಈಗ ಧನುರಾಶಿ. ಧನುರಾಶಿಯವರಿಗೆ ಪಂಚಮ ಭಾವದಲ್ಲಿ ಅಷ್ಟಮಾಧಿಪತಿ ಲಾಭಕ್ಕೆ ದೃಷ್ಟಿ ಕೊಡ್ತಕ್ಕಂಥ ಒಂದು ಉತ್ತಮವಾಗಿರತಕ್ಕಂಥ ಯೋಗ, ವೃದ್ಧಿ ಆಗ್ತಕ್ಕಂಥ ಆರೋಗ್ಯ, ಅನೇಕರಿಗೆ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಕ್ಕಂಥ ಒಂದು ಯೋಗ ಕೂಡ ಉಂಟು. ಧನುರಾಶಿಯವರು ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇತ್ಯಾದಿ ಆಗಿರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರಿಗೆ ಆರೋಗ್ಯ ವೃದ್ಧಿ ಆಗ್ತಕ್ಕಂಥ ಲಕ್ಷಣ ಕೆಲವರಿಗೆ ಉಂಟು. ಹಾಗಾಗಿ ವೈಭಾವದಲ್ಲಿರ್ತಕ್ಕಂತಹ ಮಂಗಳ ಸರ್ಜರಿ ಇತ್ಯಾದಿ ಆಗಿರ್ತಕ್ಕಂಥವರಿಗೆ ಮಾಂದಿಯ ದೃಷ್ಟಿ, ಸ್ವಲ್ಪ ಇನ್ಫೆಕ್ಷನ್ ಇತ್ಯಾದಿಗಳು ಆಗಬಹುದು, ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಗೆ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಮಾಡಿಕೊಳ್ಳಿ. ವೃದ್ಧಿಗೋಸ್ಕರವಾಗಿ ಮೃತ್ಯುಂಜಯನ ಧ್ಯಾನ, ಪೂಜೆ, ಹವನ ಇತ್ಯಾದಿಗಳ ಸಂಕಲ್ಪ ಮಾಡಿಕೊಂಡು ಅದನ್ನು ಆಚರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸಪ್ತಮಾಧಿಪತಿ, ಕರ್ಮಕ್ಕೆ ದೃಷ್ಟಿ, ಸ್ವಯಂ ಉದ್ಯೋಗ, ವ್ಯಾಪಾರ ಇತ್ಯಾದಿಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಲಾಭವಾಗ್ತಕ್ಕಂಥ ದಿನ. ರಾಶಿಯಲ್ಲಿ ಶುಕ್ರ ಇದ್ದಾನೆ, ಸ್ವಲ್ಪ ದೇವಿ ಆರಾಧನೆ ಮಾಡಿಕೊಳ್ಳಿ, ಅದರಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಪಂಚಮ ಭಾವದಲ್ಲಿರ್ತಕ್ಕಂಥ ಮಾಂದಿ ಉದಯ, ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಅದಕ್ಕೆ ಮಂಗಳನ ದೃಷ್ಟಿ ಕೂಡ ಇದೆ. ಆದರೆ ಆತ ಏಕಾದಶಿಯಲ್ಲಿದ್ದ ದೃಷ್ಟಿ ಕೊಡೋದಾದ್ದರಿಂದ ದೊಡ್ಡ ಮಟ್ಟದ ಸಮಸ್ಯೆ ಆಗಲಿಕ್ಕಿಲ್ಲ, ಚಿಂತೆ ಮಾಡೋದು ಬೇಡ. ಇನ್ನು ಮಕ್ಕಳ ಆರೋಗ್ಯಕ್ಕೋಸ್ಕರವಾಗಿ ಕೃಷ್ಣನ ಆರಾಧನೆಯನ್ನು ಮಾಡಿಕೊಳ್ಳಿ, ಗೋಪಾಲಕೃಷ್ಣ ಅಥವಾ ವೇಣುಗೋಪಾಲನ, ಬಾಲಗೋಪಾಲನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಶುಭ. ಈಗ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನಸ್ಥಿತಿಯ ಪ್ರಕಾರ ತೃತೀಯ ಭಾವದಲ್ಲಿರ್ತಕ್ಕಂಥ ಚಂದ್ರ ಷಷ್ಠಾಧಿಪತಿಯಾಗಿ ನಿಮಗೆ ಭಾಗ್ಯಕ್ಕೆ ದೃಷ್ಟಿಯನ್ನು ಕೊಡ್ತಾನೆ, ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ಶುಭ ಸ್ಥಿತಿಯ ಚಂದ್ರ ಗುರುವಿನ ದೃಷ್ಟಿಯನ್ನು ಹೊಂದುತ್ತಾನೆ, ಪೂರ್ಣ ಮಟ್ಟದ ಗಜಕೇಸರಿ ಯೋಗದ ಫಲವನ್ನು ನೀವಿವತ್ತು ಹೊಂದಲಿಕ್ಕೆ ಅವಕಾಶ ಉಂಟು. ಆದರೆ ಚತುರ್ಥದ ಮಾಂದಿ ಮತ್ತು ಕರ್ಮದ ಮಂಗಳರು ಅದಾಗಲಿಕ್ಕೆ ಬಿಡಲಿಕ್ಕಿಲ್ಲ. ಶತ್ರು ಪೀಡೆ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಣುತ್ತೆ. ಸ್ವಲ್ಪ ಉಗ್ರ ದೇವಿಯ ದರ್ಶನವನ್ನು ಮಾಡಿಕೊಳ್ಳಿ, ಮಾರಿಕಾಂಬ ಅಥವಾ ಚೌಡೇಶ್ವರಿ ಇತ್ಯಾದಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಪಂಚಮಾಧಿಪತಿ ದ್ವಿತೀಯದಲ್ಲಿರ್ತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಒಂದು ಸಮಾಧಾನಕರವಾಗಿರತಕ್ಕಂಥ ದಿನ. ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯನ್ನು ಗಮನಿಸಬಹುದು. ಜೊತೆಯಲ್ಲಿ ತೃತೀಯ ಮತ್ತು ಭಾಗ್ಯದಲ್ಲಿರ್ತಕ್ಕಂಥ ಮಂಗಳರಿಂದಾಗಿ ಕೂಡ ಮಾಂದಿ ಮಂಗಳ ಯೋಗ ಒಂದು ಉತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಯೋಗ ಕೂಡ ಹೌದು. ಏಕಾದಶಿಯಲ್ಲಿ ತೃತೀಯ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಇದ್ದಾನೆ. ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥ ಲಕ್ಷಣ, ಉತ್ತಮವಾಗಿರತಕ್ಕಂಥ ದಿನ, ಸಮಾಧಾನದಿಂದ ದಿವಸವನ್ನು ಕಳಿಬಹುದು. ವಾರ ಪ್ರಾರಂಭ ಆಗಿದೆ, ಇವತ್ತು ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಯೋಗ್ಯವಾದಂಥ ದಿನ ಅಂತ ಕೂಡ ಹೇಳಿದ್ದೀನಿ. ಭರಣಿ ನಕ್ಷತ್ರದಲ್ಲಿರ್ತಕ್ಕಂತಹ ಚಂದ್ರ ಆಗಿರೋದ್ರಿಂದ ಎಲ್ಲ ರಾಶಿಯವರೂ ಕೂಡ ಇವತ್ತು ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದು, ಆ ಸಮಾಧಾನಕ್ಕೋಸ್ಕರವಾಗಿ ಇಷ್ಟವಾಗತಕ್ಕಂಥ ದೇವತೆಯನ್ನು ದೇವರನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಎಲ್ಲರಿಗೂ ಒಳ್ಳೆಯದಾಗಲಿ.